ನಮಸ್ಕಾರ ಎಲ್ಲರೂ ಕೇಳ್ತಾ ಇದ್ರಿ ವ್ಲಾಗ್ ಮಾಡಿ ವ್ಲಾಗ್ ಅಂತ. ಹಂಗಂದ್ರೆ ಏನು ಅಂತಾನೆ ನಂಗೆ ಗೊತ್ತಿಲ್ಲ, ನಾವೆಲ್ಲ ಓಲ್ಡರ್ ಜನರೇಷನ್ ಅವರು. ಆದರೂ ಕೂಡ ಈಗಿನ ಜನರೇಷನ್ ಅವ್ರಿಗೆ ಬೇಕು ಅಂತಾನೆ ಇದು ಬಂದಿದ್ದೀನಿ ಇಲ್ಲಿ ಆಲೂರ್ ಗ್ರೌಂಡ್ ಒನ್. ಇದು 90 ಯಾರ್ಡ್ ಗ್ರೌಂಡು. ನಿಮ್ಗೆ ಗೊತ್ತಿರ್ಬೋದು ಮೂರು ಗ್ರೌಂಡ್ ಇದೆ ಆಲೂರಲ್ಲಿ ಅಂತ. ಮೂರು ಗ್ರೌಂಡಲ್ಲಿ ಇದು ಬಿಗ್ಗೆಸ್ಟ್ ಗ್ರೌಂಡು. ಎಂಟ್ರ್ ಆಗ್ತಾ ಇದ್ದಂಗೆ ಫಸ್ಟ್ ಸಿಗೋದೆ ನಿಮಗೆ ಈ ಆಲೂರ್ ಒನ್ ಗ್ರೌಂಡು. ಸೊ ಇಲ್ಲೂ ಪೆವಿಲಿಯನ್ ಇದೆ, ಮೂರು ಗ್ರೌಂಡಲ್ಲೂ ಪೆವಿಲಿಯನ್ ಇದೆ. ಹಾಗೇ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡ್ತು ಅಂತಂದರೆ ನಿಮಗೆ ಕ್ಲಬ್ ಹೌಸು ಕೂಡ ಮಧ್ಯದಲ್ಲಿ ಕಾಣುತ್ತೆ. ಆ ಕ್ಲಬ್ ಹೌಸ್ ಏನಕ್ಕೆ ಕಟ್ಟಿದ್ದಾರೆ ಅಂತಂದರೆ ಅಲ್ಲೆಲ್ಲ ಫೆಸಿಲಿಟೀಸು ಇದ್ದೇ ಇದೆ. ಆ ಕ್ಲಬ್ ಹೌಸು ಮತ್ತು ಪೆವಿಲಿಯನ್ನು ಮೂರು ಗ್ರೌಂಡು ಮಧ್ಯದಲ್ಲಿದೆ. ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಮೂರು ಗ್ರೌಂಡ್ ಕಾಣುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ಅಂತಂದ್ರೆ ಅರ್ಥ ಏನು ಅಂದರೆ ಒಂದು ಕಡೆ ನಿಂತ್ಕೊಳ್ಳಿ, ಮೂರು ಮ್ಯಾಚು ನೋಡ್ಬೋದು. ಅಟ್ ದ ಸೇಮ್ ಟೈಮ್ ಒಂದು 90 ಯಾರ್ಡ್ ಗ್ರೌಂಡು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು. ಪಿಚ್ ಮಾತ್ರ ಅದ್ಭುತವಾಗಿದೆ. ಲಶ್ ಗ್ರೀನ್ ಔಟ್ಫೀಲ್ಡು ಅಂತ ಮಾತಾಡಿದೆ. ಇಲ್ಲಿ ನಿಂತಿರೋರಿಗೆ ಆ ಕಡೆ ಇರೋರು ಕಾಣೋದೇ ಇಲ್ಲ ಅಷ್ಟು ದೊಡ್ಡದು. ಯಾಕೆ ಮಾಡಿದ್ದೀವಿ ಇದನ್ನು ಅಂತಂದರೆ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿ 90 ಯಾರ್ಡ್ ಗ್ರೌಂಡ್ ಕ್ಲಿಯರ್ ಸಿಗಬೇಕು ಅಂತ. ನಮ್ಮ ಸ್ಟೇಡಿಯಂ ಇರೋದು MG ರೋಡಲ್ಲಿ, ಬಟ್ ಅಲ್ಲಿ ಪ್ರಾವಿಷನ್ ಇರಲಿಲ್ಲ. ಇಲ್ಲಿ ಮಾತ್ರ ಪ್ರಾವಿಷನ್ ಇದೆ ಅಂತಲೇ ನೋಡ್ಬೋದು. ಇದ್ರ ಸುತ್ತ ನಿಮಗೆ ಮರಗಳು ಕಾಣುತ್ತೆ. ಎಲ್ಲ ಕಡೆ ಮರಗಳು ಹಾಕಿರೋದು ಏನಕ್ಕೆ ಅಂತಂದರೆ ಒಂದು ಬಂಡ್ ಸಿಸ್ಟಮ್ ಮಾಡಬೇಕು ಅಂತ. ಬಂಡ್ ಸಿಸ್ಟಮ್ ಮಾಡ್ತು ಅಂತಂದರೆ ಅದ್ರ ಮೇಲ್ಗಡೆ ಕೂತ್ಕೊಂಡು ಸ್ಪೆಕ್ಟೇಟರ್ಸ್ ನೋಡ್ಬೋದು. ನೋಡ್ತಾ ಇದ್ದಂಗೆ ಮಜಾ ಇರುತ್ತೆ ಅಂತ. ನೆರಳು ಬೇಕು ಅಂತಲೇ ಆಂಧ್ರದಿಂದ ತಂದು ಹಾಕಿದಂಥ ಗಿಡಗಳು ಇವೆಲ್ಲನೂ ನಾನೇ. 10 ಅಡಿ ಗಿಡಗಳಿತ್ತು, ಇವಾಗ ಬೆಳೆದು ದೊಡ್ಡದಾಗ್ಬಿಟ್ಟಿದೆ. ಇವಾಗ ನೋಡೋಕ್ಕೇ ಖುಷಿಯಾಗುತ್ತೆ. ಒಂದು ಪಾತ್ರ ನಮ್ಮದು ಇದೆ. ಇಲ್ಲಿ ಬಂದು ಮಾಡಿದ್ದೀವಿ ಅಂದರೆ ನಮ್ಮ ಮಕ್ಕಳಿದ್ದಾಗ ಏನೇನು ಇದನ್ನು ಕೂಡ ಇದು ಆಡಿದ ಏನಕ್ಕೆ ಮಾಡಿದ ಏನಕ್ಕೆ ಅಂತಂದರೆ ಹುಡುಗರ ಆಡಲಿ ಅಂತಲೇ. ಇದು ಗ್ರೌಂಡ್ ಒನ್ ಆಲೂರು. ಇಲ್ಲಿ ಮೆಟೀರಿಯಲ್ಲು ಎಕ್ವಿಪ್ಮೆಂಟ್ಗಳು ಇಡೋಕ್ಕೂ ಜಾಗ ಮಾಡಿದ್ದಾರೆ. ಹಾಗೆಯೇ ಪ್ಲೇಯರ್ಸ್ ಕೂತ್ಕೊಳ್ಳೋಕ್ಕೂ ಜಾಗ ಇದೆ. ಎಲ್ಲ ಫೆಸಿಲಿಟೀಸ್ ಇದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ. ನೀವು ಲಾಡ್ಜಲ್ಲಿ ನಡ್ಕೊಂಡು ಹೋದ್ರೆ ಹೆಂಗಿರುತ್ತೋ ಮೇ ಬಿ ಆ ಲೆವೆಲ್ಗೆ ಗ್ರಾಸ್ ಇಲ್ದಿರ್ಬೋದು, ಬಟ್ ಇದಕ್ಕೆ ತಕ್ಕಂಗೆ ಮೇಂಟೈನ್ ಮಾಡಿದ್ದಾರೆ. ಹುಡುಗರು ಖುಷಿ ಆಗ್ಬಿಡ್ತಾರೆ, ಡೈವ್ಗಳು ಹೊಡಿತಾ ಇರ್ತಾರೆ ಈ ಒಂದು ಗ್ರೌಂಡಲ್ಲಿ. ಆಮೇಲೆ ಹೋಗ್ತೀನಿ ಅಲ್ಲಿ ಹಂಗೆ ವಾಕ್ ಮಾಡ್ತಾ ಗಿಡಗಳ ಮಧ್ಯೆಯಿಂದ ಗ್ರೌಂಡ್ 2 ಬರುತ್ತೆ, ಅದ್ರ ಕೆಳಗಡೆ ಗ್ರೌಂಡ್ 3 ಬರುತ್ತೆ, ಅದನ್ನು ಕೂಡ ನೀವು ನೋಡಲೇಬೇಕು. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಏನು ಅಂತಂದರೆ ಆ ಇಂಡೋರ್ ಪ್ರಾಕ್ಟೀಸ್ ಸ್ಟೇಷನ್. ಮಳೆ ಬಂತು ಅಂತಂದರೆ ಅಲ್ಲಿ ಒಳಗಡೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ. ಅದ್ರ ಪಕ್ಕದಲ್ಲೇ ನಿಮಗೆ ಆಚೆ ಕಡೆ ಔಟ್ಡೋರು ಕೂಡ ಇದೆ. 20 ಪಿಚ್ಚರ್ಸ್ ಇದೆ ಅಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಅಂದರೆ ನಮ್ಮ Under-19 ಹುಡುಗರು, Under-16 ಹುಡುಗರು ಎನಿ ಟೈಮ್ ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಮಳೆ ಬಂದರೆ ಇಂಡೋರಲ್ಲೂ ಆಡ್ಬೋದು. ಅದ್ರ ಪಕ್ಕ ಒಂದು ಸ್ವಿಮ್ಮಿಂಗ್ ಪೂಲ್ ಬೇರೆ ಬರ್ತಾ ಇದೆ, ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಬರ್ತಾ ಇದೆ. ಈ ಕ್ಲಬ್ ಹೌಸಲ್ಲಿ ನಿಮಗೆ ಊಟ ತಿಂಡಿ ಇಳ್ಕೊಳ್ಳೋಕ್ಕೆ ಜಾಗ ಎಲ್ಲನೂ ಇದ್ದೇ ಇದೆ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್. ಯಾವುದೇ ಒಬ್ಬ ಕ್ಯಾಂಪ್ ನಡೆಸಬೇಕು, ಯಾರೇ ಪ್ರಿಪೇರ್ ಆಗಬೇಕು ಅಂದರೆ ಅದು ಆಲೂರು. ಥರದ್ದು ಪೆವಿಲಿಯನ್ ಒಳಗಡೆ ಮೂರು ಗ್ರೌಂಡ್ಗಳಿಗೂ ಪೆವಿಲಿಯನ್ನು ಹಿಂಗೆ ಇರೋದು. ಸೊ ಕಾಮನ್ ಪೆವಿಲಿಯನ್ ಅಂತ ಮಾತಾಡ್ತೀವಲ್ಲ, ಹಿಂಗೆ ಮೇಲೆ ನಡ್ಕೊಂಡೋದ್ರೆ ನಿಮಗೆ ಮೂರು ಪೆವಿಲಿಯನ್ ಕಾಣುವಂಥ ಗ್ರೌಂಡು. ಅದಕ್ಕಿಂತ ಮುಂಚೆ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಬಂದುಬಿಡ್ತೀನಿ ನಾನು. ಇದು ಗ್ರೌಂಡ್ 2 ಡ್ರೆಸ್ಸಿಂಗ್ ರೂಮ್. ಇಲ್ಲಿ ಕಾಣೋದು ನಿಮಗೆ ಒಳಗಡೆ ಕೂತ್ಕೊಂಡ್ರೇ ಕಾಣ್ತಾ ಇರುತ್ತೆ. ಸೊ ಇಲ್ಲಿಂದ ಡ್ರೆಸ್ಸಿಂಗ್ ರೂಮ್ 2. ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಯ್ತು ಅಂದರೆ ಮೇಲ್ಗಡೆ ಹೋಗ್ತೀವಿ. ಅದ್ಭುತವಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಐಡಿಯಾ ಕರೆಕ್ಟಾಗಿದೆ. ಮಧ್ಯ ಏನಾರು ನಿಂತ್ಕೋತು ಅಂತಂದರೆ ಮೂರು ಗ್ರೌಂಡು ಕಾಣಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಅನ್ನೋದು. ಯೂಶ್ವಲಿ ಲಂಚು ಎಲ್ಲ ಸರ್ವ್ ಮಾಡೋದೆಲ್ಲ ಇಲ್ಲೇ ಇಲ್ಲಿಂದ ಕಾಣುತ್ತೆ. ಮೇಲ್ಗಡೆ ಗ್ರೌಂಡ್ 1 ಕಾಣ್ತದೆ ನಿಮಗೆ, ಕಾಣುತ್ತೆ ಆ ಕಡೆ ಗ್ರೌಂಡಲ್ಲಿ ಏನಾಗ್ತಿದೆ ಅಂತ. ಏನಿದೆ ಇದು ಗ್ರೌಂಡ್ 2 ಪೆವಿಲಿಯನ್ನು, ಆ ಕಡೆ ಇದೆ ಗ್ರೌಂಡ್ 2. ಅದೆಲ್ಲ ಅಫಿಷಿಯಲ್ಸ್ಗಿರೋವಂಥ ಜಾಗಗಳು ಅಂದರೆ ಮ್ಯಾಚ್ ರೆಫ್ರೀಸು, ಅಂಪೈರ್ಸ್ ಎಲ್ಲ ಕೂತ್ಕೊಳ್ಳೋಕೆ. ಏನು ಚೆನ್ನಾಗಿದೆ ನೋಡಿ ಇಲ್ಲಿಂದ ಕೂತ್ಕೊಂಡು ನೋಡೋಕೆ. ಮೇಲೆ ಬಂತು ಅಂದರೆ ಇದು ಗ್ರೌಂಡ್ 3. ಇದು ಕ್ಲಿಯರ್ ಕಟ್ ಪಿಕ್ಚರ್ ಅಂತ ಇದ್ದೇ ಇದೆ ಗ್ರೌಂಡ್ 3. ಹಂಗೆ ಮೂವ್ ಮಾಡ್ತಿದ್ರೆ ಇಲ್ಲಿಂದ ಕಾಣುತ್ತೆ. ಇದು ಗ್ರೌಂಡ್ 2 ನಡೀತಾ ಇರೋದು. ಸೂಪರ್ ಆಗಿರೋಂಥ ಒಂದು ಎನ್ವೈರನ್ಮೆಂಟು, ಆಡೋರ್ಗೂ ಅಷ್ಟೇ ನೋಡೋರ್ಗೂ ಅಷ್ಟೇ, ಎಲ್ಲರೂ ಖುಷಿಯಾಗಿ ಬರ್ತಾರೆ ಇವಾಗ ಆಡಬೇಕು ಅಂತಂದರೆ. ಇದು ಗ್ರೌಂಡ್ 3. ಮೇಲೆ ಬಾಲ್ ಹೋಗಬಾರ್ದು ಅಂತ ನೆಟ್ ಅಷ್ಟು ದೊಡ್ಡದು ಹಾಕಿರೋ 100 ಫೀಟ್ ಇದೆ ಅದು. ಈ ಕಡೆ ಸೈಡಲ್ಲಿ ಪೆವಿಲಿಯನ್ ಇದೆ, ಅದರಿಂದನೇ ಕ್ಲಬ್ ಹೌಸ್ ರೂಮ್ಸ್ ಎಲ್ಲ ಇರೋದು. ಸೊ ಒಂದು ಕಡೆ ನಿಂತ್ಕೊ ಅಂತಂದರೆ ಮೂರು ಗ್ರೌಂಡು ಕಾಣುತ್ತೆ ಅನ್ನೋದು ಐಡಿಯಾ. ಇದು ಗ್ರೌಂಡ್ 1. ನಾನು ಹೇಳ್ತದನ್ನೆಲ್ಲ ಗಿಡ ಮರ ಇದೆ ಅಂತ ಆ ಪಾತ್ ಹಂಗೆ. ಸೊ ಗ್ರೌಂಡ್ 2 ಇಲ್ಲಿ, ಹಿಂಗೆ ನಡ್ಕೊಂಡಾಗ ಗ್ರೌಂಡ್ 3 ಆ ಕಡೆ. ಬಟ್ ಈ ಪಾತ್ ನೋಡಿ ಹೆಂಗಿದೆ ಅಂತ, ನಡ್ಕೊಂಡು ಹೋಗ್ತಾ ಇದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೌಂಡ್ಸ್ ಇದು.
ಅದ್ಭುತವಾಗಿದೆ ಗ್ರೌಂಡ್. 90 yard ಗ್ರೌಂಡ್ ಸಿಕ್ಕಾಪಟ್ಟೆ ದೊಡ್ಡದು. ಇಲ್ಲಿ ನಿಂತಿರೋರಿಗೆ ಅಲ್ಲಿ ನಿಂತಿರೋರು ಕಾಣೋದೇ ಇಲ್ಲ, ಅಲ್ಲಿ ನಿಂತಿರೋರಿಗೆ ಇಲ್ಲಿ ನಿಂತಿರೋರು ಕಾಣೋದೇ ಇಲ್ಲ, ಅಷ್ಟು ದೊಡ್ಡ ಗ್ರೌಂಡ್ ಇದು. 90 yard ಗ್ರೌಂಡ್ ನಾನು ನಡ್ಕೊಂಡು ಹೋಗ್ತಾರೆ, ಭಾಳ ಮಜಾ ಇದೆ. ಸೊ ಬಂಡ್ಗಳು ಹಾಕಿದ್ದು ಏನಕ್ಕೆ ಅಂದರೆ ಈ ಬಂಡ್ಗಳು ಕೂತ್ಕೊಂಡು ನೋಡಲಿ ಅಂತ, ಗಿಡ ಮರ ಹಾಕಿದ್ದು ಏನಕ್ಕೆ ಅಂತಂದರೆ ನೆರಳಿರಲಿ ಅಂತ. ಐಡಿಯಾ ಇಷ್ಟೇ. ಅದು ಮೇನ್ ಪೆವಿಲಿಯನ್ ಬರುತ್ತೆ ಆ ಕಡೆಗೆ ಎಂಡಲ್ಲಿರೋದು, ಬಟ್ ಅದಕ್ಕಿಂತ ಮುಂಚೆ ಗ್ರೌಂಡ್ ಮಾತ್ರ ಫ್ಯಾಂಟಾಸ್ಟಿಕ್. ಮೊದಲಲ್ಲಿ ಮ್ಯಾಚ್ ಸಿಮ್ಯುಲೇಷನ್ ಮಾಡೋದ್ರೆ ಮಾಡ್ಬೋದು, ಇಲ್ಲ ಮ್ಯಾಚ್ ನಡೆಯುತ್ತೆ ಅಂದರೆ ಇಲ್ಲೇ. ಗ್ರೌಂಡ್ 2 ನಾನು ನಿಂತಿರೋದು ಇರೋದ್ರಲ್ಲಿ ಓಕೆ ಮಿಡ್ಲ್ ಗ್ರೌಂಡು. ಹಾಗಂದರೆ ತುಂಬ ದೊಡ್ಡದಲ್ಲ, ತುಂಬ ಚಿಕ್ಕದಲ್ಲ, ಅರೌಂಡ್ 75 meters ಬೌಂಡ್ರಿ ಇರೋವಂಥ ಗ್ರೌಂಡು ಇದು. ಗ್ರೌಂಡ್ 2 ಕೆಳಗಡೆ ನೋಡ್ತು ಅಂತಂದರೆ ಅಲ್ಲಿ ನಿಮ್ಗೆ ಸಿಗೋದು ಗ್ರೌಂಡ್ 3. ಕ್ಲಿಯರಾಗಿ ಗೊತ್ತಾಗುತ್ತೆ, ನಾ ಒಳ್ಳೆ ಕಾಡು ಮಧ್ಯದಲ್ಲಿ ನಡ್ಕೊಂಡು ಹೋದಂಗೆ ಇರುತ್ತೆ ಇದು. ಸೊ ನಿಮ್ಗೆ ವೀಡಿಯೋ ಹಂಗೆ ಕರ್ಕೊಂಡೋಗ್ಬಿಡ್ತೀನಿ. ಭಾಳ ಮಜಾ ಇರುತ್ತೆ ಇಲ್ಲಿ. ಚಿಕ್ಕ ಹುಡುಗರು ಮ್ಯಾಚ್ ಆಡ್ತಾಯಿದ್ರೆ ಕೋಚ್ಗಳು ನೋಡೋರು ಎಲ್ಲರೂ ಶಾಂತವಾಗಿರ್ತಾರೆ, ಯಾರೂ ಕೂಡ ಗಲಾಟೆ ಮಾಡಲ್ಲ, ಗದ್ದಲ ಮಾಡಲ್ಲ, ಯಾಕೆಂದರೆ ಅಷ್ಟು ಪೀಸ್ಫುಲ್ ಆಗಿದೆ ಇಲ್ಲಿ. ಮಧ್ಯದಲ್ಲಿ ಸಾಯಂಕಾಲ ಆಗ್ತಾಯಿದ್ದಂಗೆ ಪಕ್ಷಿಗಳು ಬರುತ್ತೆ. ಈ ಗಿಡ ಮರಗಳೆಲ್ಲ ನೋಡ್ತಿರಲ್ಲ, ಅದು ಯಾಕೆ ಹಾಕಿದ್ದು ನಾವು ಅಂತಂದರೆ ಪಕ್ಷಿಗಳು ಬರಲಿ ಅಂತಾನೆ. ಇದು ಗ್ರೌಂಡ್ 2, ಅದು ಕಾಣ್ತಾ ಇರೋದು ಪೆವಿಲಿಯನ್ನು. ಅಲ್ಲಿ ಕೂತಿರ್ತಾರೆ ಪ್ಲೇಯರ್ಸ್ ಎಲ್ಲನೂ. ಬೋರ್ ಹೊಡಿತು ಅಂತಂದರೆ ಇಲ್ಲಿ ಬಂದು ಕೂತ್ಕೋತಾರೆ ಮರದ ಕೆಳಗೆ, ಈ ಮರದ ಕೆಳಗೆ ಬಂದು ಕೂತಿರ್ತಾರೆ ಇಲ್ಲಿಂದ. ಸೊ ಅಲ್ಲೂ ಒಂದು ಮ್ಯಾಚ್ ಕಾಣುತ್ತೆ, ಈ ಮ್ಯಾಚು ನೋಡ್ತಾ ಇರ್ತಾರೆ. ಇದು ಗ್ರೌಂಡ್ 3, 75 meters ತನಕನೂ ಬರುತ್ತೆ. ಫಸ್ಟ್ ಮಾಡಿದ್ದೆ ಈ ಗ್ರೌಂಡು, ಆಮೇಲೆ ಬೇರೆ ಗ್ರೌಂಡ್. ಆ ತುದಿನಲ್ಲಿ ಕಾಣ್ತಿರಲಿಲ್ಲ ಆ ಟೆಂಪರರಿ ಪೆವಿಲಿಯನ್ನು, ಆ ಎಂಡಲ್ಲಿ ಅದು ಫಸ್ಟ್ ಯೂಸ್ ಮಾಡ್ತಿದ್ವಿ ಪೆವಿಲಿಯನ್ ಆಗಿ ಮೇನ್ ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆ. ಇದು ನನ್ನ ಫೇವ್ರೆಟ್ ಸ್ಪಾಟು, ನಾಲ್ಕರಲ್ಲಿ ಮಧ್ಯದಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡೋದಕ್ಕೆ ಇದಕ್ಕಿನ್ನ ಒಳ್ಳೆಯ ಸ್ಪಾಟ್ ಸಿಗಲ್ಲ. ಗಿಡಗಳ ಮಧ್ಯ ಎರಡು ಮ್ಯಾಚು ಕಾಣಿಸುತ್ತೆ. ಸೊ ನಾನು ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರೆ ಈ ಗಿಡಗಳು ಹಾಕಿರೋದು ನಾನೇ ಭಾಳ ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ನಲ್ಲ. ಹಾಗೇ ಇಲ್ಲೊಂದು ಗ್ರೌಂಡು, ಈ ಗ್ರೌಂಡ್ ಹಾಗೇ ತಿರುಗ್ತು ಅಂತಂದರೆ ಮೇಲೆ ಇನ್ನೊಂದು ಗ್ರೌಂಡು.